ಎಲ್ಲರಿಗೂ ಮುಂಜಾಣೆಯ ಶುಭಾಶಯವನ್ನು ತಿಳಿಸುತ್ತಾ ಕೆ ಆರ್ ಲಕ್ಕಂ ಮೆಮೋರಿಯಲ್ ಸಿ ಬಿ ಎಸ್ ಇ ಶಾಲೆಯ ಆನ್ಲೈನ್ ತರಗತಿಗಳಿಗೆ ಎಲ್ಲರಿಗೂ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಕಳೆದ ಅವಧಿಯಲ್ಲಿ ನಾವು ಗದ್ಯಪಾಠದ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿ ಗುಂಪು ಚಟುವಟಿಕೆಯನ್ನು ಮಾಡಿದ್ದೇವೆ. ಇವತ್ತು ಪದ್ಯಪಾಠದ ಮೇಲೆ ರಸಪ್ರಶ್ನೆ ಕೇಳಿ ಅಥವಾ ಗುಂಪು ಚಟುವಟಿಕೆಯನ್ನಾಗಿ ಮಾಡೋಣ. ಅದನ್ನು ಸರಿಯಾಗಿ ನೀವು ವೀಕ್ಷಣೆ ಮಾಡಿದರೆ ಕೂಡ ಪರೀಕ್ಷೆಗೆ ಕೂಡ ನಿಮಗೆ ಒಳ್ಳೆಯ ಒಂದು ಹೆಲ್ಪ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಇಲ್ಲಿ ಪ್ರಶ್ನೆಗಳನ್ನು ಕೇಳೋದು ನಾನೇ, ಉತ್ತರವನ್ನು ಕೂಡ ನೀವು ನೋಡ್ಕೊಳ್ಳಿ ಸರಿನೋ ತಪ್ಪು ಅಂತಕ್ಕಂಥದ್ದು. ಇಲ್ಲಿ ನಾವು ಗುಂಪು ಚಟುವಟಿಕೆಯನ್ನು ಮಾಡ್ತೇವೆ, ಮೂರು ಗುಂಪುಗಳನ್ನಾಗಿ ಮಾಡೋಣ. ಎಪಿಜೆ ಅಬ್ದುಲ್ ಕಲಾಂ, ನೆಹರು, ಐನ್ಸ್ಟೀನ್ ಹೀಗೆ ಮೂರು ಜನರು ಇಲ್ಲಿ ಮೂರು ಗುಂಪು ಇರ್ತಾರೆ. ಈಗ ನಾಲ್ಕು ಪದ್ಯಗಳ ಮೇಲೆ ನಾನು ರಸಪ್ರಶ್ನೆ ಕೇಳ್ತಾ ಉತ್ತರ ಹೇಳ್ತಾ ಹೋಗ್ತೇನೆ. ನಾವೆಲ್ಲ ಗಮನಿಸ್ರಿ ಒಂದು ಸ್ವಲ್ಪ. ಮೊದಲನೇ ಪದ್ಯ ಸಂಕಲ್ಪ ಗೀತೆ ಅಂತ. ಸಂಕಲ್ಪ ಗೀತೆ ಪದ್ಯ ಪಾಠದ ಲೇಖಕರು ಯಾರು? ಸಂಕಲ್ಪ ಗೀತೆಯ ಪದ್ಯ ಪಾಠದ ಲೇಖಕರು ಜಿ ಎಸ್ ಶಿವರುದ್ರಪ್ಪ. ಜಿ ಎಸ್ ಶಿವರುದ್ರಪ್ಪನವರ ಪೂರ್ಣ ಹೆಸರೇನು? ಜಿ ಎಸ್ ಶಿವರುದ್ರಪ್ಪನವರ ಪೂರ್ಣ ಹೆಸರು ಬುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಯಾವುದನ್ನ ಎಚ್ಚರದಲ್ಲಿ ಮುನ್ನಡೆಸಬೇಕು ಎಂದು ಕವಿ ಹೇಳುತ್ತಾರೆ? ಬಿರುಗಾಳಿಗೆ ಹೊಯ್ದಾಡುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕೆಂದು ಕವಿ ಹೇಳುತ್ತಾರೆ. ನದಿ ಜಲಗಳು ಏನಾಗಿವೆ? ನದಿ ಜಲಗಳು ಕಲುಷಿತಗೊಂಡಿವೆ. ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು? ಕಲುಷಿತವಾಗಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು. ಕಾಡು ಮೇಡುಗಳ ಸ್ಥಿತಿ ಏನಾಗಿದೆ? ಕಾಡು ಮೇಡುಗಳ ಸ್ಥಿತಿ ಬರಡಾಗಿದೆ. ಯಾವ ಎಚ್ಚರದೊಳಗೆ ಬದುಕಬೇಕಿದೆ ಇವತ್ತು ಮನುಷ್ಯ? ಮತಗಳು ಪಥಗಳು ಎನ್ನುವ ಎಚ್ಚರದಲ್ಲಿ ಬದುಕಬೇಕಾಗಿದೆ. ಈಗ ಸಂಕಲ್ಪ ಗೀತೆ ಪದ್ಯವನ್ನ ಡ್ಯಾಶ್ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಸಂಕಲ್ಪ ಗೀತೆ ಪದ್ಯವನ್ನ ಎದೆ ತುಂಬಿ ಹಾಡುವೆನು ಅನ್ನುವಂತ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಕತ್ತಲೆಯೊಳಗೆ ಪ್ರೀತಿಯ ಹಚ್ಚೋಣ, ಕತ್ತಲೆಯೊಳಗೆ ಪ್ರೀತಿಯ ಹಣತೆಯನ್ನು ಹಚ್ಚೋಣ. ಜಿ ಎಸ್ ಶಿವರುದ್ರಪ್ಪನವರು ಡ್ಯಾಶ್ ಅಲ್ಲಿ ಸಮಾವೇಶಗೊಂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂತ. ಎಲ್ಲಿ? ದಾವಣಗೆರೆಯಲ್ಲಿ ಸಮಾವೇಶಗೊಂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇನ್ನು ಜಿ ಎಸ್ ಶಿವರುದ್ರಪ್ಪನವರು ಯಾವಾಗ ಮತ್ತು ಎಲ್ಲಿ ಜನಿಸಿದರು? ಜಿ ಎಸ್ ಶಿವರುದ್ರಪ್ಪನವರು ಕ್ರಿಶಕ 1926 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು. ಕಾವ್ಯಾರ್ಥ ಚಿಂತನಕ್ಕೆ ಎಂಬ ಕೃತಿಗೆ ಯಾವ ಪ್ರಶಸ್ತಿ ಬಂದಿದೆ? ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಸಂಕಲ್ಪ ಗೀತೆಯನ್ನ ಸಂಕಲ್ಪ ಅಂದ್ರೆ ಏನು? ಪದದ ಅರ್ಥ ಏನು? ಸಂಕಲ್ಪ ಪದದ ಅರ್ಥ ಏನಂದ್ರೆ ದೃಢ ನಿರ್ಧಾರ, ಗಟ್ಟಿ ಮನಸ್ಸು ಅಂತ. ಪಥ ಪದದ ಅರ್ಥ ಏನು? ಪಥ
ಪಥ ಅಂದ್ರೆ ದಾರಿ ಮಾರ್ಗ. ಇನ್ನು ಪ್ರೀತಿಯ ಹಣತೆ ಹಚ್ಚೋಣ ಈ ಸಂದರ್ಭವನ್ನು ಬರೆಯಿರಿ. ಜಿ ಎಸ್ ರುದ್ರಪ್ಪನವರು ರಚಿಸಿರುವಂತ ಸಂಕಲ್ಪ ಎಂಬ ಪದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಈ ಸಂಕಲ್ಪ ಪದ್ಯಪಾಠವನ್ನು ಎದೆ ತುಂಬಿ ಹಾಡುವೆನು ಅಂತಕ್ಕಂಥ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಕವಿ ಈ ಮಾತನ್ನ ಓದುಗರಿಗೆ ತೋರಿಸುತ್ತಾನೆ. ನಮ್ಮ ನಮ್ಮಲ್ಲಿನ ಒಂದು ಜಾತಿ ವೈಷಮ್ಯ ಆಗಿರಬಹುದು, ಲಿಂಗ ಅಸಮಾನತೆಯ ಭಾವಗಳಾಗಿರಬಹುದು, ಎಲ್ಲವನ್ನ ಇಲ್ಲಿ ಸರಿಸಿ ನಾವು ಮಾನವೀಯತೆ ಅಥವಾ ಮಾನವೀಯತೆ ಅಥವಾ ಮಾನವೀಯ ಸಮಾಜ, ಸ್ವಾಸ್ಥ್ಯ ಸಮಾಜ, ಆರೋಗ್ಯ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ನಾವು ಅಜ್ಞಾನವನ್ನು ತೊಲಗಿಸಿದ ಹಾಗೆ ನಾವು ಜ್ಞಾನ ದೀವಿಗೆಯನ್ನು ಹಚ್ಚಿ ಎಲ್ಲರ ಹೃದಯದಲ್ಲಿ ಪ್ರೀತಿಯ ಹನತೆಯನ್ನು ಹಚ್ಚಿ ಬದುಕಬೇಕು ಅಂತ ತಿಳ್ಕೊಂಡು ಜಿ ಎಸ್ ರುದ್ರಪ್ಪನವರು ಈ ರೀತಿಯಾಗಿ ಹೇಳ್ತಾರೆ. ಇನ್ನು ಹೊಸ ಭರವಸೆಗಳ ಕಟ್ಟೋಣ, ಇದನ್ನು ಕೂಡ ಬರೀರಿ. ಜಿ ಎಸ್ ರುದ್ರಪ್ಪನವರು ರಚನೆ ಮಾಡಿರುವ ಸಂಕಲ್ಪ ಎಂಬ ಪದ್ಯಪಾಠದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಸಂಕಲ್ಪ ಪದ್ಯಪಾಠವನ್ನು ಇಲ್ಲಿ ಎದೆ ತುಂಬಿ ಹಾಡುವೆನು ಅಂತಕ್ಕಂಥ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇಲ್ಲಿ ಲೇಖಕರು ಓದುಗರು ಹೇಳುತ್ತಾರೆ, ಇಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇಲ್ಲಿ ಸ್ತರ ವಿನ್ಯಾಸವನ್ನು ಗಮನಿಸಿದಾಗ, ಅಸಮಾನತೆಯನ್ನು ಗಮನಿಸಿದಾಗ ಬಿದ್ದವರ, ಕೆಳಗೆ ಬಿದ್ದವರ ಅಂದ್ರೆ ಇಲ್ಲಿ ದೀನರ, ದಲಿತರ, ಅಸ್ಪೃಶ್ಯರ ಅವರ ಸ್ಥಾನಮಾನಗಳಲ್ಲಿ ಬದಲಾವಣೆಯಾಗಬೇಕಾಗಿದೆ. ಅವರಲ್ಲಿ ಆತ್ಮವಿಶ್ವಾಸ ಬರಬೇಕಾಗಿದೆ. ಆತ್ಮವಿಶ್ವಾಸ ಮತ್ತು ಆತ್ಮಬಲವನ್ನು ನೀಡಬೇಕಾಗಿದೆ. ಅವರಲ್ಲಿ ಹೊಸ ಭರವಸೆಯನ್ನು ಹುಟ್ಟಿಸಬೇಕಾಗಿದೆ. ಆದ್ದರಿಂದ ಆ ಒಂದು ದಿಶೆಯಲ್ಲಿ ನಾವು ಕಾರ್ಯಪ್ರವೃತ್ತರಾಗೋಣ. ಹೀಗಾಗಿ ಹೊಸ ಭರವಸೆಗಳನ್ನು ಕಟ್ಟೋಣ ಅಂತಕ್ಕಂಥ ಮಾತನ್ನು ಕವಿ ಇಲ್ಲಿ ಸಂಕಲ್ಪವನ್ನು ಮಾಡ್ತಾನೆ. ಇನ್ನು ಕ್ರಿಯಾಪದ ಎಂದರೆ ಇನ್ನೊಂದು ಕೇಳಬಹುದು. ಕ್ರಿಯೆಯ ಅರ್ಥವನ್ನು ಒಂದು ವಾಕ್ಯದ ಕ್ರಿಯೆಯ ಅರ್ಥವನ್ನು ತಿಳಿಸುವುದು ಕ್ರಿಯಾಪದ. ಒಂದು ವಾಕ್ಯದಲ್ಲಿರುವ ಕ್ರಿಯೆಯ ಅರ್ಥವನ್ನು ತಿಳಿಸುವುದು ಕ್ರಿಯಾಪದ. ಹಾಗಾದರೆ ಧಾತು ಎಂದರೇನು? ಕ್ರಿಯಾಪದದ ಮೂಲ ರೂಪಕ್ಕೆ ನಾವು ಧಾತು ಎನ್ನುತ್ತೇವೆ. ಧಾತು ಎನ್ನುತ್ತೇವೆ. ಇನ್ನು ತೃತೀಯ ವಿಭಕ್ತಿ ಪ್ರತ್ಯಯ. ತೃತೀಯ ವಿಭಕ್ತಿ ಪ್ರತ್ಯಯ ಇಂದ. ಇಂದ ತೃತೀಯ ವಿಭಕ್ತಿ ಪ್ರತ್ಯಯ ಹಳಗಡೆ ವಿಭಕ್ತಿ ಪ್ರತ್ಯಯ ಯಾವುದು? ಇಂದಂ, ಹಿಂದೆ. ಇಂದಂ, ಹಿಂದೆ. ಕೊಟ್ಟಿರುವ ಪದಗಳ ಧಾತುಗಳನ್ನು ಗುರುತಿಸಿ ಬರೆಯಿರಿ. ನಿಲ್ಲಿಸು, ನಿಲ್ಲು, ಧಾತು. ಆಗೋಣ, ಆಗು ಅಂತ ಧಾತು. ಬಿದ್ದದ್ದನ್ನ ಈ ಪದದಲ್ಲಿರ್ತಕ್ಕಂತಹ ವಿಭಕ್ತಿಯನ್ನ ಗುರುತಿಸಿ. ಬಿದ್ದದ್ದನ್ನ ಹಣ್ಣು, ದ್ವಿತೀಯ ವಿಭಕ್ತಿ ಪ್ರತ್ಯಯ. ಇನ್ನು ಹಣ್ಣೆಯ ಪದ್ಯಪಾಠಕ್ಕೆ ಬರ್ರಿ. ದರಾ ಬೇಂದ್ರೆಯವರ ಕಾವ್ಯನಾಮ ಯಾವುದು ಅಂತ ಕೇಳ್ಬೋದು. ದರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನೆಯ ದತ್ತ. ಅಂಬಿಕಾತನೆಯ ದತ್ತ. ಬೇಂದ್ರೆಯವರ ಪೂರ್ಣ ಹೆಸರೇನು? ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಬೇಂದ್ರೆಯವರು ಯಾವಾಗ ಮತ್ತು ಎಲ್ಲಿ ಜನಿಸಿದರು? 1896 ಇಸವಿ ಅವರು ಧಾರವಾಡದಲ್ಲಿ ಜನಿಸುತ್ತಾರೆ. ಅವರ ಕೃತಿಗಳು ಯಾವುವು? ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ. ಎವೆ, ಎವೆ ಅಂತಂದ್ರೆ ಕಣ್ಣಿನ ರೆಪ್ಪೆ ಅಂತ ಅರ್ಥ. ಎವೆ ಕಣ್ಣಿನ ರೆಪ್ಪೆ. ಕೆನ್ನ ಅಂದ್ರೆ ಕೆಂಪು ಬಣ್ಣ. ಕೆನ್ನ ಕೆಂಪು ಬಣ್ಣ. ತಿಂಗಳು ಅಂತಂದ್ರೆ ಇಲ್ಲಿ ಚಂದ್ರ. ತಿಂಗಳು ಅಂದ್ರೆ ಚಂದ್ರ. ಹಕ್ಕಿ ಯಾವ ವೇಗದಲ್ಲಿ ಹಾರ್ತಾ ಇದೆ? ಹಕ್ಕಿ ಇಲ್ಲಿ ಗಾವುದ, ಗಾವುದ ಅಷ್ಟು ವೇಗ ಹಾರ್ತಾ ಇದೆ ಅಂತ. ಹಕ್ಕಿಯ ಗರಿಗಳಲ್ಲಿ ಯಾವ ಯಾವ ಬಣ್ಣಗಳಿವೆ? ಕೆನ್ನನ, ಬಣ್ಣನ, ವಣ್ಣನ ಅಂತ. ಹಳದಿ,
ಕೆಂಪು ಬಣ್ಣಗಳು ಬಿಳಿ ಬಣ್ಣಗಳು ಇವೆ ಅಂತ ಅರ್ಥ. ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ? ಹಕ್ಕಿ ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ. ಹಕ್ಕಿಯ ಕಣ್ಣುಗಳು ಯಾವುವು? ಹಕ್ಕಿಯ ಕಣ್ಣುಗಳು ಸೂರ್ಯಚಂದ್ರರು. ಸೂರ್ಯಚಂದ್ರರು. ಹಕ್ಕಿ ಯಾರನ್ನು ಹರಿಸಿದೆ? ಹಸುಗಾಲದ ಹೊಸ ಮಕ್ಕಳನ್ನು, ಹೊಸಗಾಲದ ಹಸು ಮಕ್ಕಳನ್ನ ಹರಿಸಿದೆ. ಹಕ್ಕಿಯ ಚುಂಚೆಗಳು ಎಲ್ಲಿವರೆಗೆ ಚಾಚಿಕೊಂಡಿವೆ? ಹಕ್ಕಿಯ ಚುಂಚೆಗಳು ಆಕಾಶದ ಎತ್ತರಕ್ಕೆ ಚಾಚಿಕೊಂಡಿವೆ. ಇನ್ನು ಹೊಂದಿಸಿ ಬರೆಯಂತ ಇದೆ. ಒಂದು ಕಡೆ ಅ ಪಟ್ಟಿ ಮತ್ತು ಬ ಪಟ್ಟಿ ಇದೆ. ಹಕ್ಕಿ ನಾಲ್ಕು ತಂತಿ ನೀಲಮೇಘ ಮಂಡಲ ರಾಜ್ಯದ ಸಾಮ್ರಾಜ್ಯದ ತೇಲಿಸಿ ಮುಳುಗಿಸಿ ಮಂಗಳ. ಹಕ್ಕಿ ಈ ಕಡೆ ಪಕ್ಷಿ. ನಾಲ್ಕು ತಂತಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ. ನೀಲಮೇಘ ಮಂಡಲ ಸಮಬಣ್ಣ ರಾಜ್ಯದ ಸಾಮ್ರಾಜ್ಯದ ತೆನೆ ಒತ್ತಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಮಂಗಳ ಲೋಕದ ಅಂಗಳಕೇರಿ. ಈ ರೀತಿಯಾಗಿ ನಾಮಪದ ಎಂದರೆ ಏನು ಅಂತ ಕೇಳಬಹುದು. ನಾಮಪದ ಅಂದರೆ ವಸ್ತು, ವ್ಯಕ್ತಿ, ಸ್ಥಳಗಳ ಹೆಸರನ್ನು ಹೇಳುವ ಎಲ್ಲಾ ಪದಗಳು ನಾಮಪದ. ಮರ ಈ ಪದದ ವಚನ ಪದೇಶಿ ಬರೆಯಂದಾಗ ಮರಗಳು ಆಗುತ್ತೆ. ಇನ್ನು ಸಾಮಾನ್ಯ ಅವ್ಯಗಳು ಯಾವುವು? ನಿಮಗೆ ತಿಳಿದಂತೆ ಸಾಮಾನ್ಯ ಅವ್ಯಗಳ ಬಗ್ಗೆ ಹೇಳಿ. ಲಿಂಗ ವಚನ ವಿಭಕ್ತಿಗಳಿಂದ ವಿಕಾರ ಹೊಂದದೇ ಇರತಕ್ಕಂಥ ಪದಗಳು ಅವ್ಯಯಗಳು. ಹಾಗಾದ್ರೆ ಸಾಮಾನ್ಯ ಅವ್ಯಗಳು ಯಾವುವು? ಬೇಗನೆ, ಮೆಲ್ಲಗೆ, ಸೊಗಸಾಗಿ, ಸುಮ್ಮನೆ, ಥಟ್ಟನೆ, ಇವು ಸಾಮಾನ್ಯ ಅವ್ಯಗಳು. ಹಾಗಾದ್ರೆ ಅನುಕರಣ ಅವ್ಯಗಳು ಯಾವುವು? ಗರಗರ, ಧಗಧಗ, ಸುಯ್ಯನೆ, ಕರಕರ, ಚುರು ಚುರು ಇತ್ಯಾದಿ. ಇವು ಅನುಕರಣ ಅವ್ಯಗಳು. ಹಾಗಾದ್ರೆ ಭಾವ ಸೂಚಕ ಅವ್ಯಗಳು ಯಾವುವು? ಓಹೋ, ಅಕಟಕಟ, ಆಹಾ, ಅಯ್ಯೋ, ಓಹೋ, ಇವೆಲ್ಲ ಭಾವ ಸೂಚಕ ಅವ್ಯಗಳ. ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದ ಬರೆಯಿರಿ. ಸೂರ್ಯ, ರವಿ, ನೇಸರ, ಭಾಸ್ಕರ ಇತ್ಯಾದಿ. ಕೊಟ್ಟಿರುವ ಪದಗಳಿಗೆ ತತ್ಸಮ ತತ್ವ ಬರೆಯಿರಿ. ಬಣ್ಣ, ವರ್ಣ, ಯುಗ, ಜುಗ, ಹೊಸಗಾಲ. ಈ ಪದವನ್ನ ಬಿಡಿಸಿ ಸಂಧಿಯನ್ನು ಹೆಸರಿಸಿ ಅಂತ. ಹೊಸ ಅಧಿಕಾಲ, ಹೊಸಗಾಲ. ಮೂರನೇದಾಗಿ ಹಲಗಲಿ ಬೇಡರು ಅಂತಕ್ಕಂಥದ್ದು. ಕುಂಪಣಿ ಸರ್ಕಾರ ಹೊರಡಿಸಿದ ಆಜ್ಞೆ ಯಾವುದು? ಕುಂಪಣಿ ಸರ್ಕಾರ ಹೊರಡಿಸಿದ ಆಜ್ಞೆ ಶಸ್ತ್ರಾಸ್ತ್ರಗಳ ನಿಶಸ್ತ್ರೀಕರಣ ಕಾಯಿದೆ. ಹಲಗಲಿಯ ನಾಲ್ವರು ಪ್ರಮುಖರು ಯಾರು? ರಾಮ, ಬಾಳ, ಜಡಗ, ಹನುಮ. ಹಲಗಲಿ ಗುರುತು ಉಳಿದಂತಾದದು ಏಕೆ? ಬ್ರಿಟಿಷರ ದಾಳಿಗೆ ತುತ್ತಾದ್ರಿಂದ ಹಲಗಲಿ ಗುರುತು ಉಳಿದ ಆಯಿತು ಅಂತ. ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ? ಹಲಗಲಿ ಬಂಟರ ಹಕಾರ ಕದನ ಹಲಗಲಿ ಘಟನೆಗೆ ಕಾರಣವಾಗಿದೆ. ಹಲಗಲಿ ಗ್ರಾಮ ಎಲ್ಲಿದೆ? ಹಲಗಲಿ ಗ್ರಾಮ ಮುಧೋಳ ತಾಲೂಕಿನಲ್ಲಿದೆ. ಹಲಗಲಿ ಬೇಡರು ದಂಗೆ ಏಳಲು ಕಾರಣವೇನು? ಹಲಗಲಿ ಬೇಡರು ದಂಗೆ ಏಳಲು ಕಾರಣವೇನು? ಬ್ರಿಟಿಷ್ ಸರ್ಕಾರದವರು ಒಂದು ಕಾಯ್ದೆಯನ್ನ ಅಥವಾ ಒಂದು ಪರಮಾನನ್ನ ಇಲ್ಲಿ ಜಾರಿ ತರ್ತಾರೆ. ಆ ಒಂದು ಕಾಯ್ದೆ ಯಾವುದು ಅಂತಂದ್ರೆ, ಸರ್ಕಾರದ ಒಂದು ಕಾಯ್ದೆ ಶಸ್ತ್ರಾಸ್ತ್ರಗಳ ನಿಶಸ್ತ್ರೀಕರಣ. ಯಾರೂ ಕೂಡ ಶಸ್ತ್ರಾಸ್ತ್ರಗಳನ್ನ ಹೊಂದುವಂತಿಲ್ಲ. ಒಂದು ವೇಳೆ ಶಸ್ತ್ರಾಸ್ತ್ರಗಳನ್ನ ಹೊಂದುವಂತ ಮನಸ್ಸಿದ್ರೆ ಅಥವಾ ಹೊಂದುವಂತಿದ್ರೆ ಬ್ರಿಟಿಷ್ ಸರ್ಕಾರದ ಒಂದು ಪರವಾನಗಿ
ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು ಅಂತೇಳಿ ಒಂದು ನಿಯಮ ಮಾಡಿದರು. ಆ ನಿಯಮವನ್ನು ಧಿಕ್ಕಾರ ಮಾಡಿ ಬಿಡಿ ಸರ್ಕಾರಕ್ಕೆ ಗುರಿಯಾಗ್ತಾರೆ ಹಲಗಲಿ ಬೇಡರು. ಹೀಗಾಗಿ ಹಲಗಲಿ ಮೇಲೆ ದಾಳಿ ಹಿಡಿದು ಹಲಗಲಿ ಗುರುತು ಉಳಿಯಲಾದಷ್ಟು ನಾಶ ಮಾಡ್ತಾರೆ. ಹೀಗಾಗಿ ಹಲಗಲಿ ಬೇಡರು ದಂಗೆಲಿಕ್ಕೆ ಕಾರಣ ಕೂಡ ಆಗ್ತದೆ. ಹಂಗಾರೆ ಲಾವಣಿ ಅಂದ್ರೆ ಏನು ಒಂದೇ ವಾಕ್ಯದಲ್ಲಿ ಕೇಳಬಹುದು. ಲಾವಣಿ ಅಂತಂದ್ರೆ ಇದೊಂದು ವೀರ ಗೀತೆ, ವೀರರ ಶೌರ್ಯ ಸಾಹಸವನ್ನ ವರ್ಣಿಸುವಂತ ಶಬ್ದಗಳನ್ನ ಅಥವಾ ಕಥನ ಕವನಗಳಿಗೆ ನಾವು ಲಾವಣಿ ಎಂದು ಕರೀತೇವೆ. ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಈ ವಾಕ್ಯವನ್ನ ಯಾರು ಹೇಳ್ತಾರೆ, ಯಾರಿಗೆ ಹೇಳ್ತಾರೆ ಅಂತಕ್ಕಂಥದ್ದು ನೋಡಿ. ಇದು ಲಾವಣಿಯಿಂದ ತೆಗೆದುಕೊಳ್ಳಲಾಗಿದೆ. ಈ ಮಾತನ್ನ ಲಾವಣಿಕಾರರು ಓದುಗರಿಗೆ ತಿಳಿಸುತ್ತಾರೆ. ಈ ರೀತಿಯಾಗಿ ಬರೀರಿ, ಇನ್ನು ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದದನ್ನ ಬಿಟ್ಟ ಸ್ಥಳಗಳಲ್ಲಿ ಬರೀರಿ. ಯಾವುದು ಹಲಗಲಿ ಬಂಟ್ರ ಹತಾರ ಕದನ, ಇದು ವೀರಸ ಪ್ರಧಾನವಾಗಿರ್ತಕ್ಕಂಥದ್ದು ಕಥೆನೋ, ಗಾದೆ, ಒಗಟು, ಲಾವಣಿ, ಇದರಲ್ಲಿ ಯಾವುದು ಅಂತಂದ್ರೆ ಲಾವಣಿ ಅಂತ ಬರೀರಿ. ಇನ್ನೊಂದು ಹಲಗಲಿಯು ಈಗ ಈ ಜಿಲ್ಲೆಗೆ ಸೇರಿದೆ. ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾನೆ. ಒಂದು ಬಾಗಲಕೋಟೆ, ಕಲಾದಗಿ, ಮುಧೋಳ, ಹೆಬಲ ಕತ್ ಕೊಟ್ಟಾನ. ಇಲ್ಲಿ ಮುಧೋಳ, ಮುಧೋಳು ಅಥವಾ ಬಾಗಲಕೋಟೆ, ಬಾಗಲಕೋಟೆ. ಕುಂಪಣಿ ಸರ್ಕಾರ ಜಾರಿಗೆ ತಂದ ಶಾಸನ ಯಾವುದು, ಯುದ್ಧ ಶಾಸನ, ನಿಸ್ತಸ್ತ್ರೀಕರಣ, ಕಬುಲ್ ಶಾಸನ, ಕುರ್ತುಕೋಟೆ ಅಂತ ಹೇಳ್ತಾರೆ. ಇಲ್ಲಿ ಯಾವುದು ಅಂತಾರೆ, ನಿಶಸ್ತ್ರೀಕರಣ ಅಂತ ಹೇಳಿ. ಈ ರೀತಿಯಾಗಿ ಇನ್ನು ಲಾವಣಿಕಾರರ ಅಂಕಿತಗೊಳಿಸುವಂತ ದೈವ ಯಾವುದು ಅಂತಂದ್ರೆ ಕಲ್ಮೇಶೋ, ಹನುಮ, ರಾಮ, ಲಕ್ಷ್ಮೀಶ. ಯಾವುದಿಲ್ಲ ಅಂತಾರೆ, ಕಲ್ಮೇಶ ಅಂತ. ವಿಲಾತಿ ಪದದ ಸರಿಯಾದ ರೂಪ ಯಾವುದು ಅಂತಂದ್ರೆ ವಿಲಾಯಿತಿ ಅಂತ. ಹೀಗೆ ಇಷ್ಟು ತಾವು ಮನೆಯಲ್ಲಿ ಅಭ್ಯಾಸ ಮಾಡಿ. ಯಾಕಂದ್ರೆ 9 ನಿಮಗೆ ಎಕ್ಸಾಮ್ಗಳು ಇರುವುದರಿಂದ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ಬೋದು. ಇನ್ನೊಂದು ಅಧ್ಯಾಯ ಇದೆ, ಅದು ಯಾವುದು ಅಂತಂದ್ರೆ ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಪಾಠ ಇದೆ. ಅದರ ಬಗ್ಗೆ ಕೂಡ ಈಗಾಗಲೇ ಪುನರಾವರ್ತನೆ ಕೂಡ ಆಗಿದೆ. ಪ್ರಶ್ನೆಗಳು ಕೂಡ ಇದೇ ರೀತಿಯಾಗಿ ಬರ್ಬೋದು. ಹೀಗಾಗಿ ಗುಂಪು ಚಟುವಟಿಕೆಗಳನ್ನು ಮಾಡಿದಾಯಿತು. ಮುಂದಿನ ಅವಧಿಯಲ್ಲಿ ಮತ್ತೆ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಕೇಳ್ತೇನೆ. ಧನ್ಯವಾದಗಳು.